ಪ್ರೀತಿಯ ಸಹೋದರಿಯರೇ ನಿಮ್ಮೆಲ್ಲರನ್ನ ಈ ವಾರದ ಕಥಾ ಸಮಯಕ್ಕೆ ಪ್ರೀತಿಯಿಂದ ಆಹ್ವಾನಿಸುವಳಾಗಿದ್ದೇನೆ ನಾನಿಂದು ನಿಮ್ಮೊಡನೆ ಹಂಚಿಕೊಳ್ಳುವ ಮಹಾನ್ ದೇವರ ಸೇವಕರು ಆಫ್ರಿಕಾ ಖಂಡದ ಮಿಷನರಿ ಸಮುದ್ರಾನ್ವೇಷಕ ಹಾಗೂ ಆಫ್ರಿಕಾ ಖಂಡವನ್ನು ಬೆಳಕಿಗೆ ತಂದವರಾದ ಡೇವಿಡ್ ಅವರ ಕುರಿತಾಗಿ ನನ್ನ ಬದುಕಿನಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ ರವರು ಆಳವಾಗಿ ಕಾರ್ಯನಿರ್ವಹಿಸುವವರಾಗಿದ್ದಾರೆ ನಾನವರ ಬಯೋಗ್ರಫಿ ಓದುವಾಗ ಬಹಳವಾಗಿ ಕರ್ತನನ್ನು ಅರಿತುಕೊಳ್ಳಲು ಸಹಾಯಿಸಿದವರಾಗಿದ್ದಾರೆ ಡೇವಿಡ್ ಲಿವಿಂಗ್ಸ್ಟನ್ ರವರು ಜನಿಸಿದ್ದು ಮಾರ್ಚ್ ಹದಿಮೂರು ಸಾವಿರದ ಎಂಟುನೂರ ಹದಿಮೂರು ಸ್ಕಾಟ್ಲೆಂಡ್ನ ಬ್ಲ್ಯಾಂಟರ್ನಲ್ಲಿ ತಂದೆ ನೀಲ್ ಲಿವಿಂಗ್ಸ್ಟನ್ ತಾಯಿ ಆಗ್ನೆಸ್ ಹಂಟರ್ ಡೇವಿಡ್ ಲಿವಿಂಗ್ಸ್ಟನ್ ರವರ ಕುಟುಂಬ ಬಹಳ ಚಿಕ್ಕದಾಗಿತ್ತು ಆದರೆ ಬಹಳ ಬಡತನದ ಕುಟುಂಬವಾಗಿತ್ತು ತಂದೆಯವರಿಗೆ ಜಾನ್ ಚಾರ್ಲ್ಸ್ ಡೇವಿಡ್ ಎಂಬ ಮೂರು ಗಂಡು ಮಕ್ಕಳು ಜಾನೆಟ್ ಮತ್ತು ಆಗ್ನೆಸ್ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಡೇವಿಡ್ ಲಿವಿಂಗ್ಸ್ಟನ್ ರವರ ಕುಟುಂಬ ಅತಿಯಾದ ದೈವಭಕ್ತಿಯ ಕುಟುಂಬವಾಗಿತ್ತು ಡೇವಿಡ್ ಅವರ ಮನೆ ಪ್ರೀತಿ ಸಮಾಧಾನಗಳ ಸಮೃದ್ಧಿಯಿಂದ ತುಂಬಿತ್ತು ಡೇವಿಡ್ ಅವರು ತಂದೆಯ ತೊಡೆಯ ಮೇಲೆ ಕುಳಿತು ಬಹಳ ಪ್ರಸಿದ್ಧಿಯನ್ನು ಪಡೆದ ಡಚ್ ಮಿಷನರಿ ಗುಡ್ ಅವರ ರವರ ಕಥೆಗಳನ್ನು ಕೇಳುತ್ತಿದ್ದರು ಆಗ ಅವರ ಹೃದಯದಲ್ಲಿ ದೇವರನ್ನು ಹೇಳುತ್ತಿದ್ದ ಮಾತು ದೇವರೇ ನನ್ನನ್ನು ಎಲ್ಲಿಗಾದರೂ ಕಳಿಸು ನನ್ನನ್ನು ಆ ಮಿಷನರಿಯಂತೆ ಮಾಡು ಡೇವಿಡ್ ಲಿವಿಂಗ್ಸ್ಟನ್ ಅವರು ತಮ್ಮ ಒಂಬತ್ತನೇ ವಯಸ್ಸಿನಲ್ಲಿ ಭಾನುವಾರ ಪಾಠಶಾಲೆಯಿಂದ ನೂರ ಹತ್ತೊಂಬತ್ತನೇ ಕೀರ್ತನೆಯನ್ನು ಒಳಗೊಂಡ ಹೊಸ ಮುಡಿಕೆಯನ್ನು ಪಡೆದರು ಇವರು ತಮ್ಮ ಒಂಬತ್ತನೇ ವಯಸ್ಸಿನಲ್ಲಿಯೇ ನೂರ ಹತ್ತೊಂಬತ್ತನೇ ಕೀರ್ತನೆಯ ನೂರ ಎಪ್ಪತ್ತಾರು ವಚನಗಳನ್ನು ಬಾಯಿಪಾಠವಾಗಿ ಕಲಿತಿದ್ದರು ಮನೆಯ ಬಡತನದ ನಿಮಿತ್ತ ಹತ್ತನೇ ವರ್ಷದಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ ಅವರು ಕಾರ್ಖಾನೆಯ ಕೆಲಸಕ್ಕೆ ಹೋಗಬೇಕಾಯಿತು ತಮ್ಮ ಮೊದಲನೇ ಸಂಬಳದಲ್ಲಿ ಇವರು ಡೇವಿ ಲ್ಯಾಟಿನ್ ಗ್ರಾಮರ್ ಪುಸ್ತಕವನ್ನು ಕೊಂಡುಕೊಂಡರು ಡೇವಿಡ್ ಲಿವಿಂಗ್ಸ್ಟನ್ ಅವರು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಕಾರ್ಖಾನೆಯಲ್ಲಿ ದುಡಿಯುತ್ತಿದ್ದರು ರಾತ್ರಿ ಎಂಟರಿಂದ ಹತ್ತು ಗಂಟೆಯವರೆಗೆ ವ್ಯಾಸಂಗ ಮಾಡುತ್ತಿದ್ದರು ಅನೇಕ ವರ್ತಿ ತಾವು ಕೆಲಸ ಮಾಡುತ್ತಿದ್ದ ಸ್ಪಿನ್ನಿಂಗ್ ಜನಿಯ ಮೇಲೆ ಪುಸ್ತಕವನ್ನಿಟ್ಟು ಓದುತ್ತಾ ಕಾರ್ಯನಿರ್ವಹಿಸುತ್ತಿದ್ದರು ಡೇವಿಡ್ ಲಿವಿಂಗ್ಸ್ಟನ್ ರವರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ತಮ್ಮನ್ನು ಕರ್ತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿದರು ಡಾಕ್ಟರ್ ಗುಡ್ಸ್ ಲ್ಯಾಫ್ ರವರ ಅಪೀಲ್ ಎನ್ನುವ ಪುಸ್ತಕವನ್ನು ಓದುತ್ತಿದ್ದಾಗ ತಾವು ಚೈನಾ ದೇಶಕ್ಕೆ ಮಿಷನರಿಯಾಗಿ ಹೋಗಬೇಕೆಂಬ ತವಕವರಲು ಉಂಟಾಯಿತು ಆದರೆ ಒಪಿಎಂ ಯುದ್ಧಗಳು ನಡೆಯುತ್ತಿದ್ದರಿಂದ ಅಲ್ಲಿಗೆ ಹೋಗಲಾಗಲಿಲ್ಲ ಕೆಲವು ಸ್ನೇಹಿತರ ಸಮಾಲೋಚನೆಯಂತೆ ಲಂಡನ್ ಮಿಷನರಿ ಸೊಸೈಟಿಯನ್ನು ಸೇರಿದರು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಲಂಡನ್ ಮಿಷನರಿ ಸೊಸೈಟಿ ಅವರನ್ನು ಅಂಗೀಕರಿಸಿತು ರಾಬರ್ಟ್ ಮೊಫಟ್ ಎನ್ನುವ ದಕ್ಷಿಣ ಆಫ್ರಿಕಾದ ಸೇವಕರು ಡೇವಿಡ್ ಲಿಂಗ್ಸ್ಟನ್ ಅವರನ್ನು ಸಂಧಿಸಿ ಅವರನ್ನು ಆಫ್ರಿಕಾ ದೇಶದಲ್ಲಿ ಸೇವೆ ಸಲ್ಲಿಸಲು ಆಹ್ವಾನಿಸಿದರು ಇದಕ್ಕಾಗಿ ಕೇವಲ ಅಲ್ಪ ವಿದ್ಯಾಸ ವಿದ್ಯಾಭ್ಯಾಸ ಹೊಂದಿದ ಇವರು ಗ್ಲಾಸ್ಕೋ ವಿಶ್ವವಿದ್ಯಾಲಯದಿಂದ ಮೆಡಿಕಲ್ ಡಿಪ್ಲೊಮೊ ಪದವಿಯನ್ನು ಪಡೆದರು ಡೇವಿಡ್ ಲಿವಿಂಗ್ಸ್ಟನ್ ಅವರು ಅತ್ಯುತ್ತಮ ಮಿಷನರಿ ಕುಟುಂಬದ ಮೇರಿ ಮೊಫಟ್ರವರನ್ನು ವಿವಾಹವಾದರು ಇವರು ಕುಟುಂಬ ಸಮೇತವಾಗಿ ಆಫ್ರಿಕಾದತ್ತ ಪ್ರಯಾಣ ಬಳಸಿದರು ಆ ದಿನ ಹದಿನೇಳನೇ ನವೆಂಬರ್ ಸಾವಿರದ ಎಂಟುನೂರ ನಲವತ್ತು ಬೆಳಗ್ಗೆ ಐದು ಗಂಟೆಗೆ ಡೇವಿಡ್ ಲಿವಿಂಗ್ಸ್ಟನ್ ಅವರ ಕುಟುಂಬ ಎಚ್ಚರಗೊಂಡಿತು ತಾಯಿ ಆಗ್ನೆಸ್ ಕಾಫಿ ನೀಡಿದರು ಡೇವಿಡ್ ಲಿವಿಂಗ್ಸ್ಟನ್ ನೂರ ಇಪ್ಪತ್ತೊಂದನೇ ಕೀರ್ತನೆಯಿಂದ ನೂರ ಮೂವತ್ತೈದನೇ ಕೀರ್ತನೆಯವರೆಗೆ ಓದಿದರು ಕುಟುಂಬವಾಗಿ ಪ್ರಾರ್ಥಿಸಿದರು ನಂತರ ತಂದೆ ನೀಲ್ ಲಿವಿಂಗ್ಸ್ಟನ್ ಮತ್ತು ಡೇವಿಡ್ ಲಿವಿಂಗ್ಸ್ಟನ್ ದತ್ತ ಪ್ರಯಾಣ ಮಾಡಿದರು ಅನಂತರ ಡೇವಿಡ್ ಲಿವಿಂಗ್ಸ್ಟನ್ ಲಿವರ್ಪೂಲ್ ಸ್ಟೀಮರ್ನ ಒಳಹೊಕ್ಕು ಕಾರ್ಗತ್ತಲ ಖಂಡವಾದ ಆಫ್ರಿಕಾದತ್ತ ಪ್ರಯಾಣ ಮಾಡಿದರು ತಂದೆ ತಮ್ಮೂರಿನತ್ತ ಪ್ರಯಾಣ ಹಿಂತಿರುಗಿಸಿದರು ಈ ಘಟನೆ ತಂದೆ ಮಗನ ಈ ಲೋಕದ ಕೊನೆಯ ಸಂದಿಸುವಿಕೆಯಾಗಿತ್ತು ಅನ್ ಅನಂತರ ತಂದೆ ನೀಲ್ ಲಿವಿಂಗ್ಸ್ಟನ್ ಕರ್ತನಲ್ಲಿ ನಿದ್ರೆ ಹೋದರು ಡೇವಿಡ್ ಲಿವಿಂಗ್ಸ್ಟನ್ ಪ್ರಸಿದ್ಧ ಸೇವಕರ ಮನೆ ಮನೆತನದ ಮೊಫಟ್ ಕುಟುಂಬದ ಮೇರಿ ಮಫರ್ಟ್ ವಿವಾಹವಾದರು ಹಾಗೂ ಕುಟುಂಬವಾಗಿ ಆಫ್ರಿಕಕ್ಕೆ ಕರ್ತನ ಸೇವೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ಅಲ್ಲಿಗೆ ಹೋದರು ಡೇವಿಡ್ ಲಿಂ ಲಿವಿಂಗ್ಸ್ಟನ್ರ ಪ್ರಾರ್ಥನೆ ಕರ್ತನೆ ನನ್ನನ್ನು ಎಲ್ಲಿಗಾದರೂ ಕಳುಹಿಸು ಆದರೆ ನೀನು ನನ್ನೊಡನೆ ಇರು ಅದಕ್ಕೆ ಕರ್ತನು ನೀಡಿದ ಆಂತರ್ಯದ ಮಧುರವಾದ ಸದುತ್ತರ ಯುಗತ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನೇ ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿತ್ತು ಡೇವಿಡ್ ಲಿವಿಂಗ್ಸ್ಟನ್ ರವರ ದರ್ಶನ ಸಾವಿರಾರು ಮನೆಗಳಿಂದ ಹೊಗೆ ಬರುತ್ತಿರುವ ಆ ಹಳ್ಳಿಗಳ ಆಫ್ರಿಕಾದ ಹಳ್ಳಿಗಳು ಮನೆಗಳೇ ಆಗಿತ್ತು ಅವರ ಅತೀವಾದ ಬಯಕೆ ನಾನು ಆ ಹಳ್ಳಿಗಳನ್ನು ತಲುಪಬೇಕು ಎಂಬುದಾಗಿತ್ತು ಇದಕ್ಕಾಗಿ ಕರ್ತನಲ್ಲಿ ಅವರ ಪ್ರಾರ್ಥನೆ ನಾನು ಎಲ್ಲಿಗೆ ಹೋಗಬೇಕೆಂದು ನೀನು ಬಯಸ್ತೀಯೋ ಅಲ್ಲಿಗೆ ನೀನು ನನ್ನ ಕಳಿಸು ಆದರೆ ನೀನೇ ನನ್ನೊಂದಿಗೆ ಬಾ ಅದಕ್ಕೆ ದೇವರ ಸದು ಥರ ನಾನೇ ನಿನ್ನೊಂದಿಗಿದ್ದೇನೆ ಡೇವಿಡ್ ಲಿವಿಂಗ್ಸ್ ಅವರ ಆತ್ಮೀಕ ದರ್ಶನಕ್ಕೆ ಅವರ ಪತ್ನಿ ಮೇರಿ ಸಂಪೂರ್ಣವಾದ ಸಮ್ಮತಿಯನ್ನು ಇಟ್ಟರು ಸತಿಪತಿಯರು ತಾವೇ ಸ್ವಂತ ಕೈಗಳಿಂದ ನಿರ್ಮಿಸಿದ ಸಣ್ಣ ಮನೆಯಲ್ಲಿ ಯಾವುದೇ ಸೌಕರ್ಯವಿಲ್ಲದೆ ತಮ್ಮ ಸೇವೆಯನ್ನು ಸಂತೃಪ್ತಿಯಿಂದ ಮಾಡುತ್ತಿದ್ದರು ಡೇವಿಡ್ ಲಿವಿಂಗ್ಸ್ಟನ್ ಅವರ ಆಫ್ರಿಕಾ ಸೇವೆಯನ್ನು ಈ ರೀತಿಯಾಗಿ ವಿಭಾಗಿಸಬಹುದು ಸಭಾಪಾಲನ ಸೇವೆ ಲಂಡನ್ ಮಿಷನರಿ ಸೊಸೈಟಿಯ ಸೇವೆ ಸರ್ಕಾರದ ಜಾಂಬಿಝಿ ನದಿಯ ಆಫ್ ಅನ್ವೇಷಣಾ ಸೇವೆ ರಾಯಲ್ ಜಿಯೋಗ್ರಫಿಕಲ್ ಸೊಸೈಟಿಯ ಸೇವೆ ಡೇವಿಡ್ ಲಿವಿಂಗ್ಸ್ಟನ್ ತಮ್ಮ ಸೇವಾ ಜೀವಿತದಲ್ಲಿ ಕುಟುಂಬ ಬಾಳ್ವೆಯನ್ನು ಹದಿನೇಳು ವರ್ಷ ನಡೆಸಿದರು ಅದರಲ್ಲಿ ಸತಿಪತಿಯರು ಒಂದಾಗಿ ಇದ್ದದ್ದು ಕೇವಲ ನಾಲ್ಕು ವರ್ಷ ಮೇರಿ ಮಫಟ್ ಆಫ್ರಿಕಾದಲ್ಲಿ ಬಹುವಾಗಿ ಅನಾರೋಗ್ಯ ಪೀಡಿತರಾಗಿ ಕಷ್ಟಪಡುತ್ತಿದ್ದರು ಆಗ ಅವರು ಡೇವಿಡ್ ಲಿಮ್ಸ್ಟನ್ಗೆ ಹೇಳಿದ್ದು ನಾನು ನನ್ನ ಸ್ವದೇಶಿಗೆ ಹೋಗುತ್ತೇನೆ ನನ್ನನ್ನು ಕಳುಹಿಸು ಸೌಖ್ಯಗೊಂಡ ನಂತರ ಹಿಂದಿರಿಗೆ ಬರುವೆನು ಹೀಗೆ ಬೇರ್ಪಟ್ಟ ಅವರಿಬ್ಬರು ಪತ್ರ ಪತ್ರಗಳು ತಲುಪದ ಆ ದಿನಗಳಲ್ಲಿ ವಾರಗಳು ತಿಂಗಳು ವರ್ಷಗಳು ಅಂದರೆ ಐದು ವರ್ಷಗಳು ಒಬ್ಬರನ್ನೊಬ್ಬರು ಸಂಧಿಸಲಾಗಲಿಲ್ಲ ಆದರೆ ಆ ದಿನಗಳಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ ಅವರ ಬದುಕಿನಲ್ಲಿ ಅನೇಕ ಘಟನೆಗಳು ಸಂಭವಿಸಿದವು ಅವರು ಆಫ್ರಿಕಾದಲ್ಲಿ ಸಿಂಹದ ದಾಳಿಗೆ ತುತ್ತಾಗಿ ತಮ್ಮ ಒಂದು ಕೈಯನ್ನು ಕಳಕೊಂಡರು ಕಾಡಿನಲ್ಲಿ ದೊಡ್ಡ ಮರದ ಕೊಂಬೆಯೊಂದು ಅವರ ಮೇಲೆ ಬಿದ್ದು ಅವರ ಒಂದು ಕಣ್ಣು ಇಲ್ಲವಾಯಿತು ಆಫ್ರಿಕಾದ ಸುಡು ಸುಡುಬಿಟ್ಟಲಿಗೆ ಅತೀವವಾದ ಉಷ್ಣಾಂಶಕ್ಕೆ ಅವರ ಮುಖದ ಚರ್ಮ ಕಪ್ಪಾಗಿ ಸುಟ್ಟು ಹೋಯಿತು ಎತ್ತರದ ಮನುಷ್ಯರಾಗಿದ್ದ ಅವರು ಗಿಡ್ಡವಾದರು ಇಂಥ ಸ್ಥಿತಿಯಲ್ಲಿ ಬಂದ ಡೇವಿಡ್ ಲಿವಿಂಗ್ಸ್ಟನ್ ಕಂಡ ಮೇರಿ ಲಿವಿಂಗ್ಸ್ಟನ್ ಆಶ್ಚರ್ಯಚಕಿತರಾದರು ಡೇವಿಡ್ ಲಿವಿಂಗ್ಸ್ಟನ್ ಹೆಂಡತಿಯೊಡನೆ ಇರಲು ಬರಲಿಲ್ಲ ಬದಲಾಗಿ ಹೆಂಡತಿಯ ಶವ ಸಂಸ್ಕಾರಕ್ಕೆ ಬಂದಂತಾಯಿತು ಅವರ ಹೆಂಡತಿ ಕರ್ತನಲ್ಲಿ ನಿದ್ರೆ ಹೋದರು ಆಗ ಡೇವಿಡ್ ಲಿವಿಂಗ್ಸ್ಟನ್ ಈ ಮಾತುಗಳಿಂದ ತನ್ನ ಕರ್ತನಿಗೆ ಪುನಃ ಸಮರ್ಪಿಸಿಕೊಂಡರು ನನ್ನ ಯೇಸುವೆ ನನ್ನ ಅರಸನೆ ನನ್ನ ಒಡೆಯನೆ ನನ್ನ ದೇವರೇ ನನ್ನ ಜೀವಿತವನ್ನು ಸಮರ್ಪಿಸುತ್ತೇನೆ ನೀನೇ ನನ್ನನ್ನು ನಡೆಸು ನೀನೇ ನನ್ನೊಂದಿಗೆ ಬಾ ಡೇವಿಡ್ ಲಿವಿಂಗ್ಸ್ಟನ್ ದೇಹದಲ್ಲಿ ವಿಖಾರವಾದರೂ ರಾಜಮನೆ ತಂದವರು ಅವರನ್ನು ಸಂಧಿಸಿದರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಬುದ್ಧಿಜೀವಿಗಳು ಅವರ ಬಳಿಗೆ ಬಂದರು ದೇಶದ ಘನವೈದ್ಯರು ಭೂಲೋಕ ಶಾಸ್ತ್ರಜ್ಞರು ಅವ ಭೂಗೋಳದ ಶಾಸ್ತ್ರಜ್ಞರು ಅವರನ್ನು ಸಂಧಿಸಿದರು ನಾನು ನಿಮ್ಮೊಡನೆ ಹಂಚಿಕೊಳ್ಳಲೇಬೇಕಾದ ಸಂಗತಿ ಹೊಂದಿದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಕೊಡಲು ಮುಂದೆ ಬಂದಿತ್ತು ಇದೇ ವಿಶ್ವವಿದ್ಯಾಲಯದ ಗ್ಯಾಲರಿ ವಿದ್ಯಾರ್ಥಿಗಳಿಂದ ತುಂಬಿತು ಅವರ ಆಲೋಚನೆ ಶಾಲೆಯಲ್ಲಿ ಕಾಲೇಜಿನಲ್ಲಿ ಕಲಿಯಿದ ವ್ಯಕ್ತಿಗೆ ಡಾಕ್ಟ್ರೇಟ್ ಆದರೆ ಡೇವಿಡ್ ಲಿವಿಂಗ್ಸ್ಟನ್ ಅದನ್ನು ಸ್ವೀಕರಿಸಲು ವೇದಿಕೆಯ ಮೇಲೆ ಒಂದೇ ಕೈ ಒಂದು ಕಣ್ಣುಡನೆ ಬಂದಾಗ ಎಲ್ಲರೂ ನಿಶಬ್ದವಾಗಿ ಎದ್ದು ನಿಂತು ಗೌರವ ಸಲ್ಲಿಸಿದರು ಆಫ್ರಿಕಾದ ಸಾವಿರಾರು ಹೊಗೆ ಬಿಡುವ ಹಳ್ಳಿಗಳು ಅವರ ದರ್ಶನವಾಗಿತ್ತು ಡೇವಿಡ್ ಲಿವಿಂಗ್ಸ್ಟನ್ ದೈಹಿಕವಾಗಿ ಬಳಲಿದರು ಆಫ್ರಿಕಕ್ಕೆ ಹೋಗಲು ಅವರ ಅವರೇ ಕಟ್ಟಿಕೊಂಡ ಸಣ್ಣ ಕ ಕಲ್ಲಿನ ಮನೆ ಅವರನ್ನು ಸ್ವಾಗತಿಸ್ತಾ ಇತ್ತು ಆದರೆ ಒಳಗಡೆ ಹೋದರೆ ತಿಳಿಗೇಡಿಗಳು ಅವರ ಔಷಧಗಳನ್ನೆಲ್ಲ ಕದ್ದುಕೊಂಡು ಹೋಗಿದರು ಲಿವಿಂಗ್ ಡೇವಿಡ್ ಲಿವಿಂಗ್ಸ್ಟನ್ ಮೊಣಕಾಲುಗಳ ಮೇಲೆ ದೇವರನ್ನು ಕೇಳಿದ್ದು ನನಗೆ ಔಷಧಗಳನ್ನು ಕೊಡು ಪ್ರಾರ್ಥನೆ ಮುಗಿಯುತ್ತಾ ಇದ್ದಷ್ಟೇ ಇಬ್ಬರು ಬಿಳಿಯರು ಅವರ ಮನೆ ಬಾಗಿಲಿಗೆ ಬಂದಿದ್ದರು ಅವರು ಪ್ರಪಂಚದ ಅತೀ ದೊಡ್ಡ ನಾಸ್ತಿಕರು ನಾಸ್ತಿಕರು ಅವರು ಡೇವಿಡ್ ಲಿವಿಂಗ್ಸ್ಟನ್ಗೆ ಹೇಳಿದ್ದು ಅಮೆರಿಕದ ನ್ಯೂಸ್ ಪೇಪರ್ ನಿಮ್ಮ ಬಗ್ಗೆ ಬಯೋಗ್ರಫಿ ಬರೆಯಲು ನಮ್ಮನ್ನು ಕಳುಹಿಸಿದೆ ಆದರೆ ಡೇವಿಡ್ ಲಿವಿಂಗ್ಸ್ಟನ್ ನೆನಪಿಡಿ ನಮ್ಮನ್ನು ಕ್ರೈಸ್ತರನ್ನಾಗಿ ಮಾಡಲು ನಿಮ್ಮಿಂದ ಸಾಧ್ಯವಿಲ್ಲ ಎರಡನೇದಾಗಿ ನಿಮಗೆ ಔಷಧಿಗಳು ಕಳಿಸಲ್ಪಟ್ಟಿವೆ ಡೇವಿಡ್ ಲಿಂಸ್ಟನ್ ದೇವರಿಗೆ ಸ್ತೋತ್ರ ಹೇಳಿದರು ನಿಜಕ್ಕೂ ನಡೆದ ಘಟನೆ ಎಂದರೆ ಅವರಿಬ್ಬರೂ ದೇವರನ್ನ ಕಂಡುಕೊಂಡು ನಾಲ್ಕನೇ ತಿಂಗಳು ನಾಲ್ಕೇ ತಿಂಗಳಲ್ಲಿ ರಕ್ಷಣೆ ಹೊಂದಿದರು ಸ್ಟ್ಯಾಂಡ್ಲಿ ಹಿಂದಿರುವಾಗ ಡೇವಿಡ್ ಲಿಮ್ಸ್ಟನ್ ಹೇಳಿದ್ದು ನೀವು ಬಹಳ ಬಳಲಿ ಹೋಗಿದ್ದೀರಾ ಬಲಹೀನರಾಗಿದ್ದೀರಾ ನನ್ನೊಡನೆ ಬಂದುಬಿಡಿ ಲೆವಿ ಡೇವಿಡ್ ವಿಂಗ್ಸ್ಟನ್ ಆಫ್ರಿಕಾದ ಮರುಲ್ ಗಾರ್ಡ್ನಲ್ಲಿ ಇನ್ನೊಂದಾವರ್ತಿ ಮೊಣಕಾಲುಗಳ ಮೇಲೆ ತಮ್ಮ ಜೀವಿತವನ್ನು ಸಮರ್ಪಿಸಿದರು ಆದರೆ ಸ್ವದೇಶಕ್ಕೆ ಹಿಂದಿರಲಿಲ್ಲ ಅವರ ನೆಚ್ಚಿನ ಬಂಟ ದೇವರ ಸೇವಕರಾದ ಆಫ್ರಿಕನ್ನೇ ಆದ ಜೀಜಿ ಅವರನ್ನು ಡೇವಿಡ್ ಲಿವಿಂಗ್ಸ್ಟನ್ರನ್ನು ಹೊತ್ತು ಹಳ್ಳಿಯಿಂದ ಹಳ್ಳಿಗೆ ಮನೆಯಿಂದ ಮನೆಗೆ ಸ್ವಾರ್ಥ ಸೇವೆಗೆ ಔಷಧೋಪಚಾರಿಕೆ ಕರೆದುಕೊಂಡು ಹೋದರು ದಿನ ಡೇವಿಡ್ ಲಿವಿಂಗ್ಸ್ಟನ್ ಚುಮಾ ಅವರಿಗೆ ಹೇಳಿದ್ದು ನನಗಿನ್ನು ಸಾಕು ನೀನು ನನ್ನನ್ನು ನನ್ನ ದೇಶಕ್ಕೆ ನನ್ನ ಜೀವಿತದ ಅಂತ್ಯಕ್ಕಾಗಿ ಕರೆದುಕೊಂಡು ಹೋಗು ಅವರ ಆ ಬಂಟ ಒಂದು ಸಾವಿರದ ಐನೂರು ಮೈಲುಗಳನ್ನು ಒಂಬತ್ತು ತಿಂಗಳು ಡೇವಿಡ್ ಲಿವಿಂಗ್ಸ್ಟನ್ರವನ್ನ ದೇಹವನ್ನು ಹೊತ್ತುಕೊಂಡು ಇಂಗ್ಲೆಂಡಿಗೆ ತಂದರು ಡೇವಿಡ್ ಲಿವಿಂಗ್ಸ್ಟನ್ ಹೇಳಿದ್ದು ನನ್ನನ್ನು ಮೊಣಕಾಲುಗಳ ಮೇಲೆ ಇರಿಸಿ ಪ್ರಾರ್ಥನೆ ಮಾಡಲು ಬಿಡಿ ಗಂಟೆಗಳು ಕಳೆದವು ತಾಸುಗಳು ಕಳೆದರು ಡೇವಿಡ್ ಲಿವಿಂಗ್ಸ್ಟನ್ ಮೊಣಕಾಲುಗಳ ಮೇಲೆ ಎದ್ದು ಮೊಣಕಾಲುಗಳ ಮೇಲಿಂದ ಎದ್ದು ಬರಲಿಲ್ಲ ಆಗ ಆ ಸೇವಕರು ಹೇಳಿದ್ದು ಇನ್ನೂ ಸಾಕು ಡೇವಿಡ್ ಲಿವಿಂಗ್ಸ್ಟನ್ ನಿದ್ರಿಸಲಿ ಎಂದು ಅವರನ್ನು ಮುಟ್ಟಿದಾಗ ಅವರು ಕರ್ತನಲ್ಲಿ ನಿದ್ರೆ ಹೋಗಿದ್ದರು ಡೇವಿಡ್ ಲಿಂಗ್ಸ್ಟನ್ ಕರ್ತನ ಬಳಿಗೆ ಸೇರಬೇಕೆಂದು ಹೇಗೆ ಆಶಿಸ್ತಾರೋ ಅದೇ ರೀತಿಯಲ್ಲಿ ಮೊಣಕಾಲುಗಳ ಮೇಲೆಯೇ ಕರ್ತನ ಬಳಿಗೆ ಹೋದರು ಡೇವಿಡ್ ಲಿವಿಂಗ್ಸ್ಟನ್ ಅವರ ಅಂತಿಮ ಯಾತ್ರೆ ಸರ್ಕಾರಿ ಮರ್ಯಾದೆಗಳೊಂದಿಗೆ ಮೆರವಣಿಗೆಯಾಗಿ ಹೋಗುತ್ತಾ ಇದೆ ಒಬ್ಬ ವ್ಯಕ್ತಿ ಬಹಳವಾಗಿ ರೋಧಿಸ್ತಾ ಇದ್ದಾರೆ ಆಗ ಆ ವ್ಯಕ್ತಿಯನ್ನು ಸಂಧಿಸಿದ ವ್ಯಕ್ತಿ ಹೇಳಿತು ನಾನು ಡೇವಿ ಇಬ್ಬರು ಒಂದೇ ಹಳ್ಳಿಯಲ್ಲಿ ಹುಟ್ಟಿದವರು ಒಂದೇ ಸಭೆಯ ಶಾಲೆಯಲ್ಲಿ ಇದ್ದವರು ಒಂದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದವರು ಆದರೆ ಡೇವಿಡ್ ಲಿವಿಂಗ್ಸ್ಟನ್ ದೇವರಿಗೆ ತನ್ನನ್ನು ಒಪ್ಪಿಸಿ ಇಡೀ ಲೋಕ ಪ್ರಖ್ಯಾತನಾದ ವ್ಯಕ್ತಿಯಾಗಿ ಆತನು ಇಹಲೋಕದಿಂದ ನಿರ್ಗಮಿಸ್ತಾ ಇದ್ದಾನೆ ಆದರೆ ನಾನಾದರೂ ಕುಡುಕನಾಗಿ ನನ್ನ ಆಯುಷ್ಯವನ್ನು ಕಳೆದಿದ್ದೇನೆ ಈಗ ಕರ್ತನಿಗೆ ನನ್ನನ್ನು ಅರ್ಪಿಸುವೆ ನನ್ನ ಪ್ರಿಯ ಸಹೋದರಿಯರೇ ಡೇವಿಡ್ ಲಿವಿಂಗ್ಸ್ಟನ್ ಇಂದಿಗೂ ನಮ್ಮೊಡನೆ ಇದ್ದಾರೆ ಸತ್ತಿದ್ದರೂ ಮಾತನಾಡುತ್ತಾ ಇದ್ದಾರೆ ಇವರ ಜೀವಿತ ನಿಮಗೆ ಮಾದರಿಯಾಗಲಿ ಕರ್ತನಿಗೆ ಸ್ತೋತ್ರವಾಗಲಿ